ಓಂ ಶಾಂತಿ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಇಪ್ಪತ್ನಾಕು ಐದು ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯೇ ಸದ್ಗುರುವಿನ ರೂಪದಲ್ಲಿ ನೀವು ಮಕ್ಕಳಿಗೆ ಗ್ಯಾರಂಟಿ ಕೊಡುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಯಾವುದೇ ದೇಹದಾರಿಗಳು ಈ ಗ್ಯಾರಂಟಿಯನ್ನು ಕೊಡಲು ಸಾಧ್ಯವಿಲ್ಲ ಮಧುರ ಮಕ್ಕಳೇ ತಂದೆಯೇ ಸದ್ಗುರುವಿನ ರೂಪದಲ್ಲಿ ನೀವು ಮಕ್ಕಳಿಗೆ ಗ್ಯಾರಂಟಿ ಕೊಡುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಯಾವುದೇ ದೇಹದಾರಿಗಳು ಈ ಗ್ಯಾರಂಟಿಯನ್ನು ಕೊಡಲು ಸಾಧ್ಯವಿಲ್ಲ ಪ್ರಶ್ನೆ ನೀವು ಮಕ್ಕಳು ಯಾವ ಕಥೆಯನ್ನು ಕೇಳುತ್ತಿದ್ದೀರಿ ಅದು ಯಾವಾಗ ಪೂರ್ಣವಾಗುವುದು ನೀವು ಮಕ್ಕಳು ಯಾವ ಕತೆಯನ್ನು ಕೇಳುತ್ತಿದ್ದೀರಿ ಅದು ಯಾವಾಗ ಪೂರ್ಣವಾಗುವುದು ಉತ್ತರ ಯಾವಾಗ ನೀವು ಫರಿಸ್ತೆಯಾಗಿ ಬಿಡುತ್ತೀರಿ ಆಗ ಈ ಕಥೆಯನ್ನು ಕೇಳುವುದು ಪೂರ್ತಿಯಾಗುವುದು ಪಾವನರಾದಾಗ ಈ ಕತೆಯ ಅವಶ್ಯಕತೆ ಇರುವುದಿಲ್ಲ ಪತಿತರಿಗೆ ಈ ಕತೆಯನ್ನು ತಿಳಿಸಲಾಗುತ್ತದೆ ಆದ್ದರಿಂದ ಸೂಕ್ಷ್ಮವತನದಲ್ಲಿ ಶಂಕರನು ಪಾರ್ವತಿಗೆ ಕಥೆಯನ್ನು ತಿಳಿಸಿದರು ಎಂದು ಹೇಳುವುದೇ ತಪ್ಪಾಗಿದೆ ಮತ್ತೊಂದು ಪ್ರಶ್ನೆ ಶಿವಬಾಬಾರವರ ಮಹಿಮೆಯಲ್ಲಿ ಯಾವ ಶಬ್ದವೂ ಸರಿಯಾಗಿದೆ ಯಾವ ಶಬ್ದವೂ ತಪ್ಪಾಗಿದೆ ಉತ್ತರ ಶಿವಬಾಬಾರವರನ್ನು ಅಭೋಕ್ತ ಅಸೋಚಿತ ಮಾಡಿ ಮಾಡಿಸುವವರು ಎಂದು ಹೇಳುವುದು ಸರಿಯಾಗಿದೆ ಬಾಕಿ ಅಕರ್ತ ಎಂದು ಹೇಳುವುದು ತಪ್ಪಾಗಿದೆ ಏಕೆಂದರೆ ಅವರು ಪತಿತರನ್ನು ಪಾವನ ಮಾಡುತ್ತಾರೆ ಗೀತೆ ಆಕಾಶ ಸಿಂಹಾಸವನವನ್ನು ಬಿಟ್ಟು ಬನ್ನಿ ಓಂ ಶಾಂತಿ ಇದು ಮಕ್ಕಳ ಕೂಗು ಆಗಿದೆ ಬಾಬಾ ಈಗ ಬಂದು ಬಿಡಿ ಏಕೆಂದರೆ ನಾವು ಪುನಃ ರಾವಣ ರಾಜ್ಯದಲ್ಲಿ ದುಃಖಿಗಳಾಗಿದ್ದೇವೆ ಪುನಃ ಮಾಯೆಯ ನೆರಳು ಬಿದ್ದಿದೆ ಅರ್ಥಾತ್ ಪಂಚವಿಕಾರಗಳೆಂಬ ರಾವಣ ನಮ್ಮನ್ನು ಬಹಳ ದುಃಖಿಯನ್ನಾಗಿ ಮಾಡಿದ್ದಾನೆ ಅದಕ್ಕೆ ಬಾಬಾ ಹೇಳುತ್ತಾರೆ ಹೌದು ಮಕ್ಕಳೇ ಇದಂತೂ ನನ್ನ ನಿಯಮವಾಗಿದೆ ಅವಶ್ಯಕವಾಗಿ ತಂದೆಯು ಬಂದೇ ಹೇಳುತ್ತಾರಲ್ಲವೇ ಮಕ್ಕಳೇ ಯಾವಾಗ ಧರಣಿಯಲ್ಲಿ ಭಾರತವಾಸಿಗಳು ಸಂಪೂರ್ಣವಾಗಿ ಭ್ರಷ್ಟಾಚಾರಿ ದುಃಖಿಗಳಾಗಿರುತ್ತಾರೆ ಆಗ ಸದ್ಗತಿಗೋಸ್ಕರ ಅನೇಕ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಆದರೆ ಅವರು ಯಾರ ಸದ್ಗತಿಯನ್ನೂ ಮಾಡಲು ಸಾಧ್ಯವಿಲ್ಲ ಪ್ರಭುವೇ ಎಲ್ಲ ಅಂದರಿಗೆ ಊರುಗೋಲು ಆಗಿದ್ದಾರೆ ಮೊದಲು ತಂದೆಯು ಜನ್ಮವನ್ನು ಕೊಡುತ್ತಾರೆ ಅರ್ಥಾತ್ ದತ್ತು ತೆಗೆದುಕೊಳ್ಳುತ್ತಾರೆ ನಂತರ ಗುರುವಾಗಿ ಸದ್ಗತಿ ಕೊಡುತ್ತಾರೆ ಈಗ ಯಾರೂ ಸದ್ಗತಿ ಮಾಡುವವರಿಲ್ಲ ಯಾವುದೇ ತಂದೆಯೂ ಇಲ್ಲ ಈಗ ನೀವು ಹೇಳುತ್ತೀರಿ ಪರಮಪಿತ ಪರಮಾತ್ಮ ನಮ್ಮ ತಂದೆಯೂ ಆಗಿದ್ದಾರೆ ಗುರುವೂ ಆಗಿದ್ದಾರೆ ಆ ಒಬ್ಬರನ್ನೇ ಸದ್ಗುರು ಸತ್ಯ ಬಾಬಾ ಎಂದು ಹೇಳುತ್ತಾರೆ ಅವರೇ ಸತ್ಯ ಬಾಬಾ ಆಗಿದ್ದಾರೆ ಅವರನ್ನು ಸುಪ್ರೀಂ ಎಂದು ಹೇಳಲಾಗುತ್ತದೆ ಸದ್ಗುರುವೂ ಆಗಿದ್ದಾರೆ ಮತ್ತು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದು ಗ್ಯಾರಂಟಿ ಆಗಿದೆ ನೀವು ಆತ್ಮಗಳನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಯಾವುದೇ ಗುರುಗಳು ಗ್ಯಾರಂಟಿಯನ್ನು ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಅವರು ತಿಳಿದುಕೊಂಡೇ ಇಲ್ಲ ಇವೆಲ್ಲವೂ ಹೊಸ ಮಾತುಗಳಾಗಿವೆ ಇವು ಇವರನ್ನು ಅಂದರೆ ಬ್ರಹ್ಮ ತಂದೆಯನ್ನು ನೋಡುತ್ತೀರೆಂದರೆ ಬುದ್ಧಿಯಲ್ಲಿ ಶಿವ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರೇ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಮನುಷ್ಯರು ಯಾವುದೇ ಗುರುಗಳನ್ನು ಅಥವಾ ಶಿಕ್ಷಕರನ್ನು ಮಾಡಿಕೊಂಡರೆ ಅವರ ಶರೀರವನ್ನೇ ನೋಡುತ್ತಾರೆ ಆತ್ಮವೇ ಭಿನ್ನ ಭಿನ್ನ ಶರೀರಗಳನ್ನು ಧಾರಣೆ ಮಾಡಿ ಭಿನ್ನ ಭಿನ್ನ ನಾಮ ದೇಶ ಕಾಲಗಳಲ್ಲಿ ಬರುತ್ತದೆ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ಮತ್ತು ಅವರು ಒಂದೇ ಬಾರಿ ಬರುತ್ತಾರೆ ಅವರು ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಸಂಸ್ಕಾರವಂತೂ ಆತ್ಮದಲ್ಲಿಯೇ ಇದೆ ಆತ್ಮವು ಯಾವಾಗ ಶರೀರವನ್ನು ಧಾರಣೆ ಮಾಡುತ್ತದೆ ಆಗಲೇ ವರ್ಣನೆ ಆಗುತ್ತದೆ ಎಲ್ಲವೇ ನೀವು ಮಕ್ಕಳು ತಂದೆಯ ಮಹಿಮೆಯನ್ನು ಮಾಡುತ್ತೀರಿ ತಂದೆಯು ನಿರಾಕಾರ ಆಗಿದ್ದಾರೆ ಎಂದೂ ಸಾಕಾರ ಶರೀರವನ್ನು ಪಡೆಯುವುದಿಲ್ಲ ಶಿವ ತಂದೆಗೆ ತಮ್ಮ ಶರೀರವಂತೂ ಇರುವುದೇ ಇಲ್ಲ ಆದರೆ ಜ್ಞಾನದ ಸಾಗರ ಪತಿತ ಪಾವನ ಸದ್ಗುರುವಾಗಿದ್ದಾರೆ ತಂದೆಯೂ ಆಗಿದ್ದಾರೆ ರಾಜಯೋಗವನ್ನು ಕಲಿಸುತ್ತಾರೆ ಅವರೇ ಬ್ರಹ್ಮಾಂಡದ ಇಡೀ ವಿಶ್ವದ ಮಾಲೀಕರಾಗಿದ್ದಾರೆ ಅವರೇ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರಲ್ಲವೇ ಶರೀರ ದಾರಿಗಳಂತೂ ಮಾಡಲು ಸಾಧ್ಯವಿಲ್ಲ ತಂದೆಯನ್ನು ಮಕ್ಕಳ ವಿನಃ ಅನ್ಯರ್ಯಾರೂ ಅರಿತುಕೊಂಡಿಲ್ಲ ಪರಮಾತ್ಮನೇ ನಮಗೆ ಓದಿಸುತ್ತಾರೆಂದು ನೀವು ಹೇಳುತ್ತೀರಿ ಅದಕ್ಕೆ ಅವರು ಹೇಳುತ್ತಾರೆ ನಿರಾಕಾರ ಪರಮಪಿತ ಪರಮಾತ್ಮ ಶರೀರದಲ್ಲಿ ಬರುತ್ತಾರೆನ್ನುವುದು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಅರೆ ಶಿವಜಯಂತಿಯೂ ಇದೆ ಗೀತೆಯಲ್ಲಿಯೂ ಸಹ ರೂಪ ಬದಲಾಯಿಸಿಕೊಂಡು ಬಾ ಎಂದು ಹೇಳಿದ್ದಾರೆ ಅಂದಾಗ ಅವರು ಯಾವ ಶರೀರ ಯಾವ ರೂಪದಲ್ಲಿ ಬಂದರು ನಿಮ್ಮದು ಇದು ಕರ್ಮ ಬಂಧನದ ಶರೀರವಾಗಿದೆ ಒಳ್ಳೆಯ ಕರ್ಮದಿಂದ ಒಳ್ಳೆಯ ಪದವಿ ಕೆಟ್ಟ ಪದವಿ ಸಿಗುತ್ತದೆ ಆದರೆ ತಂದೆಗೆ ಈ ರೀತಿ ಹೇಳಲಾಗುವುದಿಲ್ಲ ಮನುಷ್ಯರಂತೂ ಅವಶ್ಯಕವಾಗಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ತಂದೆಯು ತೆಗೆದುಕೊಳ್ಳುವುದಿಲ್ಲ ಅವರು ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ ಆದ್ದರಿಂದಲೇ ಶಿವಬಾಬಾ ಬ್ರಹ್ಮನ ಮುಖಾಂತರ ಸ್ಥಾಪನೆ ಮಾಡುತ್ತಾರೆಂದು ತಿಳಿಸುತ್ತಾರೆ ಶಿವನಂತೂ ನಿರಾಕಾರ ಆಗಿದ್ದಾರೆ ಅವರು ಬ್ರಹ್ಮನ ಮುಖಾಂತರ ಹೇಗೆ ಮಾಡುತ್ತಾರೆ ಮೇಲಿನಿಂದ ಪ್ರೇರಣೆ ಮಾಡುತ್ತಾರೇನು ಪತಿತ ಪ್ರಪಂಚದಲ್ಲಿ ಬರುತ್ತಾರೆಂದರೆ ಅವರು ಯಾವ ಶರೀರದಲ್ಲಿ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ತಂದೆಯೂ ಬಂದಿದ್ದಾರೆ ನಾವು ಅವರಿಂದ ಕೇಳುತ್ತಿದ್ದೇವೆ ಅವರು ಈ ಬ್ರಹ್ಮಾರವರ ಮುಖದಿಂದ ತಿಳಿಸುತ್ತಾರೆ ಮತ್ತೆಲ್ಲರೂ ದೇಹದಾರಿ ಗುರುಗಳ ಹೆಸರನ್ನೇ ಹೇಳುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ನಿರಾಕಾರ ಶಿವ ತಂದೆ ನಮ್ಮ ತಂದೆ ಆಗಿದ್ದಾರೆ ಎಂದು ಬಾಬಾ ಮೊದಲು ಜನ್ಮ ಕೊಡುವಂತಹವರು ಬೇಕಲ್ಲವೇ ಶಿವಬಾಬಾ ಪ್ರಜಾಪಿತ ಬ್ರಹ್ಮ ತಂದೆಯ ಮುಖಾಂತರ ದತ್ತು ಮಾಡಿಕೊಳ್ಳುತ್ತಾರೆ ಪ್ರಜಾಪಿತನಿಗೆ ಶರೀರದಿಂದ ಇಷ್ಟೊಂದು ಮಕ್ಕಳು ಇರಲು ಸಾಧ್ಯವಿಲ್ಲ ಪ್ರಜಾಪಿತ ಬ್ರಹ್ಮ ತಂದೆಗೆ ಲೆಕ್ಕವಿಲ್ಲದಷ್ಟು ಮಕ್ಕಳಿದ್ದಾರೆ ಇವರೆಲ್ಲರೂ ದತ್ತು ಮಕ್ಕಳು ಆಗಿದ್ದಾರೆ ಬ್ರಾಹ್ಮಣ ಕುಲವು ಬಹಳ ದೊಡ್ಡದಾಗಿದೆ ಬ್ರಾಹ್ಮಣರೇ ಮತ್ತೆ ದೇವತೆಯಾಗುತ್ತಾರೆ ಯಾವಾಗ ದೇವತೆ ಆಗುತ್ತೀರಿ ಆಗ ದತ್ತು ತೆಗೆದುಕೊಳ್ಳಲಾಗುವುದಿಲ್ಲ ಈಗಲೇ ದತ್ತು ತೆಗೆದುಕೊಳ್ಳಲಾಗುತ್ತದೆ ಎಷ್ಟೊಂದು ಜನ ಬ್ರಹ್ಮ ತಂದೆಯ ಮಕ್ಕಳಿದ್ದಾರೆ ನೋಡಿ ನಾವು ಮಕ್ಕಳು ತಿಳಿದುಕೊಂಡಿದ್ದೇವೆ ನಾವು ಶಿವ ತಂದೆಯ ಹತ್ತಿರ ಬಂದಿದ್ದೇವೆ ಅವರೇ ಜ್ಞಾನಪೂರ್ಣರಾಗಿದ್ದಾರೆ ಶಿವ ತಂದೆಯು ಹೇಳುತ್ತಾರೆ ನಾನು ಕೇವಲ ನೀವು ಮಕ್ಕಳಿಗೆ ಈ ಜ್ಞಾನವನ್ನು ತಿಳಿಸಿಕೊಡುತ್ತೇನೆ ನನಗಂತೂ ನನ್ನದೇ ಆದ ಶರೀರವಿಲ್ಲ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ಹೇಗೆ ಶಿವಬಾಬಾ ಬಂದಿದ್ದಾರೆ ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ಶಿವರಾತ್ರಿ ಎಂದೂ ಸಹ ಹೇಳುತ್ತಾರೆ ರಾತ್ರಿಯಲ್ಲಿ ಕೃಷ್ಣನ ಜನ್ಮವನ್ನು ಸಹ ತೋರಿಸುತ್ತಾರೆ ಶಿವ ಜಯಂತಿ ನಂತರ ತಕ್ಷಣ ಶ್ರೀ ಕೃಷ್ಣನ ಜನ್ಮವಾಗುತ್ತದೆ ಶಿವ ತಂದೆಯ ಜನ್ಮವಂತೂ ಸಂಗಮ ಯುಗದಲ್ಲಿಯೇ ಆಗುತ್ತದೆ ಬ್ರಹ್ಮನ ರಾತ್ರಿ ಪೂರ್ತಿಯಾಗಿ ಮತ್ತೆ ಹಗಲು ಶುರುವಾಗುತ್ತದೆ ಆ ಸಂಗಮದಲ್ಲಿ ತಂದೆ ಬರುತ್ತಾರೆ ಇದಾಗಿದೆ ಬೇಹದ್ದಿನ ರಾತ್ರಿ ಅದಾಗಿದೆ ಹದ್ದಿನ ರಾತ್ರಿ ಅರ್ಧ ಕಲ್ಪ ಹಗಲು ಅರ್ಧ ಕಲ್ಪ ರಾತ್ರಿ ಇರುತ್ತದೆ ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ತಿನ್ನುತ್ತಾ ಇರುತ್ತಾರೆ ಭಗವಂತ ಸಿಗುವುದಿಲ್ಲ ಎಂದರೆ ಅಂಧಕಾರ ಆಯಿತಲ್ಲವೇ ಪೂರ್ತಿ ಬುದ್ಧಿಹೀನರಾಗಿದ್ದಾರೆ ಹಾಡುತ್ತಾರೆ ಪರಮಪಿತ ಪರಮಾತ್ಮ ಮೇಲಿದ್ದಾರೆ ಎಂದು ಮತ್ತೆ ಹೇಳುತ್ತಾರೆ ತೀರ್ಥಯಾತ್ರೆಯಲ್ಲಿಯೂ ಭಗವಂತ ಸಿಗುತ್ತಾರೆ ದಾನ ಪುಣ್ಯದಿಂದಲೂ ಭಗವಂತ ಸಿಗುತ್ತಾರೆಂದು ಎಷ್ಟು ಸಮಯ ನೀವು ಮೋಸ ಹೋಗಿದ್ದೀರಿ ಅನೇಕ ಮತಗಳಿವೆ ಇದರಿಂದ ಭಕ್ತಿ ಮಾರ್ಗಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ ಪೆಟ್ಟನ್ನು ತಿನ್ನುತ್ತಾ ತಿನ್ನುತ್ತಾ ದುರ್ಗತಿಯನ್ನು ಪಡೆದು ಪಾಪಾತ್ಮ ಆಗಿಬಿಟ್ಟಿದ್ದಾರೆ ವಿಕಾರದಿಂದ ಜನ್ಮ ಪಡೆಯುವಂಥವರಿಗೆ ಪಾಪಾತ್ಮ ಎಂದು ಹೇಳಲಾಗುತ್ತದೆ ನೀವು ಈ ರೀತಿಯಂತೂ ಹೇಳುವುದಿಲ್ಲ ಶ್ರೀ ಕೃಷ್ಣ ವಿಕಾರದಿಂದ ಜನ್ಮ ಪಡೆದನು ಕೃಷ್ಣನು ಯೋಗ ಬಲದಿಂದ ಜನ್ಮವನ್ನು ಪಡೆಯುತ್ತಾನೆ ಈ ಎಲ್ಲಾ ಮಾತುಗಳನ್ನು ನೀವು ಭಾರತವಾಸಿ ಗೃಹಸ್ಥ ಧರ್ಮದವರೇ ತಿಳಿದುಕೊಂಡಿದ್ದೀರಿ ಸನ್ಯಾಸಿಗಳು ತಿಳಿದುಕೊಳ್ಳುವುದೂ ಇಲ್ಲ ಒಪ್ಪಿಕೊಳ್ಳುವುದೂ ಇಲ್ಲ ಶಿವ ಬಾಬಾರವರು ತಿಳಿಸುತ್ತಾರೆ ಪ್ರೀತಿಯ ಮಕ್ಕಳೇ ಸತ್ಯಯುಗದಲ್ಲಿ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿದ್ದೀರಿ ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಪತಿತರೂ ಸಹ ಆಗುತ್ತೀರಿ ಭಾರತ ಪವಿತ್ರವಾಗಿತ್ತು ದೇವತೆಗಳ ರಾಜ್ಯವಿತ್ತು ಅಲ್ಲಿ ಶಾಂತಿಯೂ ಇರುತ್ತದೆ ಇಲ್ಲಿ ಶಾಂತಿ ಅಥವಾ ನಿರ್ವಾಣ ಧಾಮ ಇರುತ್ತದೆ ಆದರೆ ಸತ್ಯಯುಗದಲ್ಲಿಯೂ ಸಹ ಶಾಂತಿಯ ಆಸ್ತಿ ಸಿಗುತ್ತದೆ ಇದರಿಂದ ಅಲ್ಲಿ ಎಂದೂ ಅಶಾಂತಿ ಆಗುವುದಿಲ್ಲ ಒಬ್ಬರು ಇನ್ನೊಬ್ಬರಿಗೆ ಎಂದೂ ಅಶಾಂತಿಯನ್ನು ಮಾಡುವುದಿಲ್ಲ ಎಂದೂ ಸಹ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಇಲ್ಲಂತೂ ಮಕ್ಕಳು ಸಹ ತಂದೆ ತಾಯಿಗೆ ದುಃಖವನ್ನು ಕೊಟ್ಟು ಅಶಾಂತಿಯನ್ನು ಮಾಡಿಬಿಡುತ್ತಾರೆ ಈಗ ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಅಲ್ಲಿ ಯಾವುದೇ ಜಗಳ ಕಲಹ ಇರುವುದಿಲ್ಲ ಇಲ್ಲಿಯೂ ಸಹ ನಿಮಗೆ ಅಂತಹ ಅವಸ್ಥೆ ಇರಬೇಕು ಪರಸ್ಪರದಲ್ಲಿ ಉಪ್ಪು ನೀರು ಆಗಬಾರದು ಮೊದಮೊದಲು ಈ ನಿಶ್ಚಯ ಇರಬೇಕು ಬೇಹದಿನ ತಂದೆ ಬಂದಿದ್ದಾರೆ ನಮ್ಮನ್ನು ದುಃಖದ ಪ್ರಪಂಚದಿಂದ ಮನೆಗೆ ಕರೆದುಕೊಂಡು ಹೋಗಲು ಸತ್ಯ ಯುಗದಲ್ಲಂತೂ ತಂದೆ ಬರುವುದಿಲ್ಲ ಇಲ್ಲಿ ಬಂದು ಈ ಕಿಟಕಿಗಳಿಂದ ಅಂದರೆ ಬ್ರಹ್ಮ ತಂದೆಯ ನಯನಗಳಿಂದ ನಮ್ಮನ್ನು ನೋಡುತ್ತಾರೆ ಬ್ರಹ್ಮ ತಂದೆಯ ಆತ್ಮನೂ ಸಹ ನೋಡುತ್ತದೆ ಶಿವಬಾಬನೂ ಸಹ ನೋಡುತ್ತಾರೆ ಒಂದೇ ಶರೀರದಲ್ಲಿ ಎರಡು ಆತ್ಮಗಳು ಹೇಗೆ ಇರಲು ಸಾಧ್ಯ ಮನುಷ್ಯರು ಒಪ್ಪಿಕೊಳ್ಳುವುದಿಲ್ಲ ಅರೆ ನೀವು ಬ್ರಾಹ್ಮಣರು ಪತಿಯ ಅಥವಾ ತಂದೆಯ ಆತ್ಮನನ್ನು ಕರೆಸುತ್ತೀರಿ ಅವರಿಗೆ ತಿನ್ನಿಸುತ್ತೀರಿ ಅವರೇ ಬಂದು ಮಾತನಾಡುತ್ತಾರೆ ಅವರನ್ನು ಕೇಳುತ್ತಾರೆಂದರೆ ಎರಡು ಆತ್ಮಗಳು ಆಯಿತಲ್ಲವೇ ತಂದೆಯು ತಿಳಿಸುತ್ತಾರೆ ಆ ಆತ್ಮಗಳು ಬಂದು ಕುಳಿತುಕೊಳ್ಳುವುದಿಲ್ಲ ಅದು ಆಗುವುದಕ್ಕೆ ಸಾಧ್ಯವಿಲ್ಲ ತಂದೆಗಂತೂ ತನ್ನದೇ ಆದ ಶರೀರವಿಲ್ಲ ಅವರಂತೂ ಬರಲು ಸಾಧ್ಯವಿದೆಯಲ್ಲವೇ ಐದು ಸಾವಿರ ವರ್ಷದ ಮೊದಲು ಸಹ ನಾನು ಈ ರೀತಿಯೇ ಹೇಳಿದ್ದೇನೆ ಸಾಧಾರಣ ವೃತ್ತ ತನುವಿನಲ್ಲಿ ಭಗೀರಥ ಅರ್ಥಾತ್ ಭಾಗ್ಯಶಾಲಿ ರಥದಲ್ಲಿ ಬರುತ್ತೇನೆ ಎಂದು ಅವಶ್ಯಕವಾಗಿ ಮನುಷ್ಯನ ತನುವಿನಲ್ಲಿ ಬರುತ್ತಾರೋ ಅಥವಾ ಎತ್ತಿನಲ್ಲಿ ಬರುತ್ತಾರೋ ಸೂಕ್ಷ್ಮವತನದಲ್ಲಿ ಶಂಕರನ ಮುಂದೆ ಎತ್ತು ಎಲ್ಲಿಂದ ಬಂದಿದೆ ಒಂದು ವೇಳೆ ಶಂಕರನಿಗೆ ಅಥವಾ ಪಾರ್ವತಿಗೆ ಪೂಜೆಯನ್ನು ಮಾಡುತ್ತಾರೆಂದರೆ ನಾನು ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಆದರೆ ಶಂಕರನು ಪಾರ್ವತಿಗೆ ಕತೆಯನ್ನು ತಿಳಿಸಿದ ಎಂದು ತೋರಿಸುತ್ತಾರೆ ಇದು ಸುಳ್ಳಾಗಿದೆ ಶಂಕರ ಕತೆಯನ್ನು ಏಕೆ ತಿಳಿಸುತ್ತಾನೆ ಸೂಕ್ಷ್ಮ ವತನದಲ್ಲಂತೂ ಅದರ ಅವಶ್ಯಕತೆ ಇರುವುದಿಲ್ಲ ನೀವು ಫರಿಸ್ತೆಗಳು ಆಗಿ ಹೋಗುತ್ತೀರೆಂದರೆ ಕತೆ ಪೂರ್ತಿ ಆಗುತ್ತದೆ ಪತಿತರನ್ನು ಪಾವನ ಮಾಡಲು ಕತೆಯನ್ನು ತಿಳಿಸಲಾಗುತ್ತದೆ ತಂದೆಯು ಅಮರ ಲೋಕದಲ್ಲಿ ಕರೆದುಕೊಂಡು ಹೋಗಲು ಅಮರ ಕಥೆಯನ್ನು ತಿಳಿಸುತ್ತಾರೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಅಮರಲೋಕ ಎಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ ಇದು ಮೃತ್ಯು ಲೋಕವಾಗಿದೆ ಇದು ಶಿವ ತಂದೆಯು ಹೇಳುತ್ತಾರೆ ಶಿವಬಾಬಾ ಇಂದು ಶಿವ ತಂದೆಯವರು ಕೇಳಿದರು ಶಿವಬಾಬಾ ಸ್ನಾನ ಮಾಡುತ್ತಾರೇನು ಬಾಬಾ ಹೇಳಿದರು ಬಾಪ್ತಾದ ಮಾಡುತ್ತಾರೆ ಶಿವಬಾಬಾ ಹೇಳುತ್ತಾರೆ ಸ್ನಾನವಂತೂ ದಾದಾರವರು ಮಾಡುತ್ತಾರಲ್ಲವೇ ಶಿವ ತಂದೆ ಏಕೆ ಮಾಡುತ್ತಾರೆ ಬಾಬಾರವರು ಏನಾದರೂ ಕೊಳಕಿನಲ್ಲಿ ಹೋಗುತ್ತಾರೇನೋ ಸ್ನಾನ ಮಾಡುವುದಕ್ಕೆ ಶಿವ ತಂದೆ ಅಂತೂ ಅಭೋಕ್ತ ಆಗಿದ್ದಾರೆ ಇದು ತಿಳಿದುಕೊಳ್ಳುವ ಮಾತಾಗಿದೆಯಲ್ಲವೇ ಅವರು ಅಪವಿತ್ರ ಆಗುತ್ತಾರೆನ್ನು ಸ್ನಾನ ಮಾಡುವುದಕ್ಕೆ ಅವರು ಬರುವುದೇ ಪತಿತರನ್ನು ಪಾವನ ಮಾಡಲು ಮಾಡಿ ಮಾಡಿಸಲ್ಪಡುವಂತಹವರು ಅಭೋಕ್ತ ಅಸೋಚಿತ ಆಗಿದ್ದಾರೆ ಅಕರ್ತ ಎಂದು ಹೇಳುವುದು ತಪ್ಪಾಗಿ ಬಿಡುತ್ತದೆ ಪತಿತರನ್ನು ಪಾವನ ಮಾಡುತ್ತಾರಲ್ಲವೇ ಮಾಡಿ ಮಾಡಿಸುವಂತಹವರಾಗಿದ್ದಾರೆ ಮುರುಳಿಯನ್ನು ನುಡಿಸುವಾಗ ಬ್ರಹ್ಮ ತಂದೆಗೆ ಕೆಮ್ಮು ಬಂದಿತು ಇವರ ಆತ್ಮನ ಈ ಶರೀರ ರೂಪಿ ಗಾಡಿಯಲ್ಲಿ ಏರುಪೇರು ಆಗುತ್ತದೆ ಎಂದರೆ ತಂದೆಯು ಏನು ಮಾಡುತ್ತಾರೆ ಇದಂತೂ ಇವರ ಕರ್ಮ ಭೋಗವಾಗಿದೆಯಲ್ಲವೇ ಶಿವಬಾಬ್ರವರ ಗಾಡಿಗೆ ಏರುಪೇರು ಆಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ಈ ಶರೀರವು ಶಿವಬಾಬಾರವರದಲ್ಲ ಶಿವ ಬಾಬಾರವರು ಲೋನ್ ತೆಗೆದುಕೊಂಡಿದ್ದಾರೆ ತಂದೆಯು ಈ ಶರೀರದ ಮಾಲೀಕರಲ್ಲ ಬ್ರಹ್ಮ ತಂದೆಯು ಈ ಶರೀರದ ಮಾಲೀಕರಾಗಿದ್ದಾರೆ ಶಿವ ತಂದೆ ಈ ಶರೀರವನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದಾರೆ ಲೋನ್ ತೆಗೆದುಕೊಂಡಿರುವಂತಹ ವಸ್ತು ಮುರಿದು ಹೋಗಿದೆ ಎಂದರೆ ಮಾಲೀಕನ ವಸ್ತು ಮುರಿದು ಹೋಗಿದೆಯಲ್ಲವೇ ಬ್ರಹ್ಮ ತಂದೆಯ ಶರೀರ ಭಾಗ್ಯಶಾಲಿ ರಥವಾಗಿದೆ ಎತ್ತು ಒಂದೇ ಆಗಿದೆ ಮತ್ತೆ ಗೋಮುಖ ಎಂದು ಸಹ ಹೇಳುತ್ತಾರೆ ಶಿವ ತಂದೆ ತಿಳಿಸುತ್ತಾರೆ ಸರಾಸರಿ ಕೆಲವು ಕೆಲವು ಮಕ್ಕಳು ತುಂಬಾ ಬುದ್ಧಿಹೀನರಾಗಿದ್ದಾರೆ ಯಾರಿಗಾದರೂ ಜ್ಞಾನ ಕೊಟ್ಟು ಮೇಲೆತ್ತಬೇಕೆಂದರೆ ನಾನು ಮಕ್ಕಳಲ್ಲಿ ಹೋಗಿ ಮೇಲೆತ್ತುತ್ತೇನೆ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಂತೂ ಬರಲೇಬೇಕಾಗಿದೆ ಯಾರಿಗಾದರೂ ಕಲ್ಯಾಣ ಮಾಡುವುದಕ್ಕೋಸ್ಕರವೂ ಸಹ ಮಕ್ಕಳಲ್ಲಿ ಪ್ರವೇಶ ಮಾಡುತ್ತೇನೆ ಆದರೆ ಮಕ್ಕಳು ತಿಳಿದುಕೊಳ್ಳುವುದಿಲ್ಲ ಇದಂತೂ ಮಕ್ಕಳಿಗಿಂತ ಅವರಿಂದ ಕೇಳುವಂತಹವರು ಬಹಳ ತೀಕ್ಷ್ಣ ಆಗಿಬಿಡುತ್ತಾರೆ ಅವರಿಗೆ ತಂದೆಯಿಂದ ಸಹಯೋಗ ಸಿಗುತ್ತದೆ ತೀಕ್ಷ್ಣರಾಗಬೇಕೆಂದರೆ ಒಂದು ನಿಶ್ಚಯ ಬುದ್ಧಿ ಇರಬೇಕು ಮತ್ತೊಂದು ಬಾಬಾರವರಿಂದ ದೃಷ್ಟಿ ಸಿಗುತ್ತದೆ ಶಿವ ತಂದೆಯು ಹೇಳುತ್ತಾರೆ ನಾನು ಪ್ರವೇಶ ಮಾಡುತ್ತೇನೆ ಆದರೆ ನಾನು ಸರ್ವವ್ಯಾಪಿ ಅಲ್ಲ ನನ್ನನ್ನು ಬಹುರೂಪಿ ಎಂದು ಏಕೆ ಹೇಳುತ್ತಾರೆ ಯಾರು ಯಾರ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಆ ದೇವತೆಯ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಸಾಕ್ಷಾತ್ಕಾರದಲ್ಲಿ ದೇವತೆಗಳು ನಮ್ಮ ಮುಂದೆ ಬರುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಕಾಣಿಸುತ್ತದೆ ವಿಷ್ಣುವಿನ ಸಾಕ್ಷಾತ್ಕಾರ ಆದಾಗ ಸ್ವಯಂ ವಿಷ್ಣು ಬಂದು ನನ್ನ ತಲೆಯ ಮೇಲೆ ಕೈಯನ್ನು ಇಟ್ಟಿದ್ದಾರೆ ಎನ್ನುವ ರೀತಿ ಅನುಭವವಾಗುತ್ತದೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತೆಂದರೆ ಅವರು ಹೇಳುತ್ತಾರೆ ಆದರೆ ಅದರಿಂದ ಲಾಭವಾಯಿತೆ ಏನೂ ಇಲ್ಲ ನನಗೆ ಭಗವಂತನ ದರ್ಶನವಾಯಿತು ಎಂದು ಕೇವಲ ಮನಸ್ಸು ಖುಷಿ ಆಗುತ್ತದೆ ಅಷ್ಟೇ ಭಕ್ತಿಯಲ್ಲಿ ಬಹಳ ಸಾಕ್ಷಾತ್ಕಾರಗಳಾಗುತ್ತವೆ ಆದರೆ ಇದರಿಂದ ಸದ್ಗತಿಯನ್ನು ಪಡೆಯುವುದಿಲ್ಲ ಯಾವಾಗ ತಂದೆಯು ಸದ್ಗತಿದಾತ ಪಾವನ ಒಬ್ಬರೇ ವಿಷ್ಣುವು ಪರಮಾತ್ಮನಾಗಲು ಸಾಧ್ಯವಿಲ್ಲ ಅವರು ತಂದೆಯಾಗಲು ಸಾಧ್ಯವೇನು ತಂದೆಯು ಒಬ್ಬರೇ ಆಗಿದ್ದಾರೆಂದಾಗ ಅವರ ಮಗನೂ ಸಹ ಪ್ರಜಾಪಿತ ಬ್ರಹ್ಮ ಒಬ್ಬರೇ ಆಗಿದ್ದಾರೆ ಪ್ರಜಾಪಿತ ವಿಷ್ಣು ಅಥವಾ ಶಂಕರ ಈ ರೀತಿ ಎಂದು ಹೇಳುವುದಿಲ್ಲ ಪ್ರಜಾಪಿತ ಒಬ್ಬರೇ ಆಗಿದ್ದಾರೆ ಅವರಿಂದಲೇ ಬ್ರಾಹ್ಮಣರ ರಚನೆ ಆಗುತ್ತದೆ ನಾವು ಮೊದಲು ಬ್ರಾಹ್ಮಣರಾಗುತ್ತೇವೆ ನಂತರ ದೇವತೆಗಳಾಗುತ್ತೇವೆ ಎನ್ನುವುದನ್ನು ನಾವು ಮಕ್ಕಳೇ ತಿಳಿದುಕೊಂಡಿದ್ದೇವೆ ಬ್ರಾಹ್ಮಣರ ಮಾಲೆಯು ನಿರ್ದಿಷ್ಟವಾಗಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಇದು ಅದಲು ಬದಲಾಗಿರುತ್ತದೆ ಕೆಲವರು ಬೀಳುತ್ತಾರೆ ಕೆಲವರು ಸಾಯುತ್ತಿರುತ್ತಾರೆ ಮತ್ತೇನು ಮಾಡುವುದು ಅವರನ್ನು ಹೊರತೆಗೆಯಲು ಸಾಧ್ಯವೇ ರುದ್ರಮಾಲೆಯು ಅಂತ್ಯದಲ್ಲಿಯೇ ನಿರ್ದಿಷ್ ನಿರ್ದಿಷ್ಟವಾಗಿ ಆಗಲು ಸಾಧ್ಯ ಈ ಮಧುರ ಮಧುರ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಮತ್ಯಾರಿಗೂ ಗೊತ್ತಿಲ್ಲ ಕೆಲವರು ಈ ರೀತಿ ಹೇಳುತ್ತಾರೆ ರಾಮನು ಸರಿಯಾಗಿ ಸಂಸಾರವನ್ನೇ ಮಾಡಲಿಲ್ಲ ಆದರೆ ಈಗ ರಾಮಚಂದ್ರನಂತೂ ಇಲ್ಲಿಂದಲೇ ಪ್ರಾಲಾಬ್ಧವನ್ನು ಪಡೆದುಕೊಂಡು ಹೋಗುತ್ತಾರೆ ತ್ರೇತಾದಲ್ಲಿ ಹೋಗಿ ರಾಜನಾಗುತ್ತಾರೆ ಅವರಿಗೆ ಮತ್ತೆ ಅಜ್ಞಾನವೆಲ್ಲಿಂದ ಬಂತು ಯಾವ ವಸಿಷ್ಠರು ರಾಮನಿಗೆ ಜ್ಞಾನವನ್ನು ಕೊಟ್ಟು ಸಂಸಾರವನ್ನು ಮಾಡಿಸಲಿಲ್ಲ ಇದು ಸೃಷ್ಟಿ ಚಕ್ರವಾಗಿದೆ ಇದು ತಿರುಗುತ್ತಲೇ ಇರುತ್ತದೆ ಎಲ್ಲರೂ ಎಲ್ಲಾ ಮಾತುಗಳಲ್ಲಿ ಗೊಂದಲರಾಗಿದ್ದಾರೆ ಯಾರೂ ತಿಳಿದುಕೊಂಡಿಲ್ಲ ತಿಳಿದುಕೊಳ್ಳುವುದೂ ಇಲ್ಲ ಶಿವಬಾಬಾರವರನ್ನೇ ಮರೆತು ಹೋಗಿದ್ದಾರೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಶ್ರೀ ಕೃಷ್ಣನೇ ಸುಂದರನಾಗಿರುತ್ತಾನೆ ಯಾವಾಗ ಕೃಷ್ಣನನ್ನು ಶ್ಯಾಮನಿಂದ ಸುಂದರನನ್ನಾಗಿ ಮಾಡಬೇಕಾಗುತ್ತದೆ ಆಗಲೇ ತಂದೆಯು ಬರುತ್ತಾರೆ ಶಿವಜಯಂತಿಯ ನಂತರ ತಕ್ಷಣ ಶ್ರೀ ಕೃಷ್ಣನ ಜನ್ಮವಾಗುತ್ತದೆ ಬಾಬಾರವರು ಬಂದು ರಾಜಯೋಗವನ್ನು ಯಾರಿಗೆ ಕಲಿಸುತ್ತಾರೆ ಪ್ರಜಾಪಿತ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಿಗೆ ಕಲಿಸುತ್ತಾರೆ ನಂತರ ಅವರೇ ರಾಜ ರಾಣಿ ಆಗುತ್ತಾರೆ ಬಾಬಾರವರು ಹಿಂತಿರುಗಿ ಮನೆಗೆ ಹೋಗಿ ಬಿಡುತ್ತಾರೆ ನಂತರ ಲಕ್ಷ್ಮೀ ನಾರಾಯಣರ ರಾಜ್ಯವಾಗುವುದು ಆದ್ದರಿಂದಲೇ ತಂದೆಯು ಕೃಷ್ಣನನ್ನು ಈ ರೀತಿ ಮಾಡಿದ್ದಾರೆ ಆದರೆ ಅವರು ತಂದೆಯ ಬದಲಾಗಿ ಶ್ರೀ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಈಗ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ನಾವು ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇನ್ನೂ ಹೆಚ್ಚಿನ ರಾಜಕುಮಾರ ರಾಜಕುಮಾರಿಯರು ತಯಾರಾಗುತ್ತಾರೆ ಸಂಗಮ ಯುಗ ಮತ್ತು ಸತ್ಯಯುಗವು ಯಾರಿಗೂ ಗೊತ್ತೇ ಇಲ್ಲ ನಾನು ಕಲ್ಪದ ಸಂಗಮ ಯುಗದಲ್ಲಿಯೇ ಬರುತ್ತೇನೆ ಅವರು ಇದನ್ನು ಯುಗೆ ಯುಗೆ ಎಂದು ಹೇಳಿ ಬಿಡುತ್ತಾರೆ ನಾಲ್ಕು ಯುಗಗಳು ಇರುತ್ತವೆ ದ್ವಾಪರದ ನಂತರ ಕಲಿಯುಗವಾಗುತ್ತದೆ ಎಂದಾಗ ಅವರು ದ್ವಾಪರ ಯುಗದಲ್ಲಿ ಬಂದು ಏನು ಮಾಡುತ್ತಾರೆ ಇಳಿಯುವ ಕಲೆಯಲ್ಲಿ ಎಲ್ಲರೂ ಹೋಗಲೇಬೇಕು ಯಾವಾಗ ಏರುವ ಕಲೆಯಾಗುತ್ತದೆ ಆಗಲೇ ನನ್ನ ಪಾತ್ರವಿರುತ್ತದೆ ಈಗಂತೂ ಇಳಿಯಲೇಬೇಕಾಗಿದೆ ನೀವು ಮಕ್ಕಳು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಬೇಕಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ವರ್ಣವಾಗಿದೆ ಬ್ರಾಹ್ಮಣ ಮತ್ತು ದೇವತೆ ಕ್ಷತ್ರಿಯ ಈ ವರ್ಣವು ಭಾರತದಲ್ಲಿಯೇ ಗಾಯನವಿದೆ ವಿರಾಟ ರೂಪದ ಚಿತ್ರವನ್ನು ಮಾಡುತ್ತಾರೆ ಅದರಲ್ಲಿ ಬ್ರಾಹ್ಮಣರು ಹಾಗೂ ಶಿವನನ್ನು ಮುಚ್ಚಿಬಿಟ್ಟಿದ್ದಾರೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಶಿವ ಬಾಬಾರವರು ಬಂದು ಬ್ರಹ್ಮ ತಂದೆಯ ಮುಖಾಂತರ ನಮ್ಮನ್ನು ದತ್ತು ಮಾಡಿಕೊಳ್ಳುತ್ತಾರೆ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಬಾಕಿ ಸೂಕ್ಷ್ಮ ವತನವಾಸಿ ಬ್ರಾಹ್ಮಣರು ಪ್ರಜಾಪಿತ ಆಗಲು ಹೇಗೆ ಸಾಧ್ಯ ಮೊದಲು ಅವಶ್ಯಕವಾಗಿ ಶಿವಬಾಬಾರವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಎನ್ನುವ ನಿಶ್ಚಯ ಬೇಕು ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಅವರ ನಾಮ ರೂಪ ದೇಶ ಕಾಲವನ್ನು ಅರಿತುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶಾಂತಿಯ ಸಾಗರ ತಂದೆಯಿಂದ ಸುಖ ಶಾಂತಿಯ ಆಸ್ತಿಯನ್ನು ಪಡೆದುಕೊಂಡು ಶಾಂತ ಚಿತ್ತರಾಗಿರಬೇಕಾಗಿದೆ ಎಂದು ಯಾರಿಗೂ ದುಃಖವನ್ನು ಕೊಟ್ಟು ಅಶಾಂತರನ್ನಾಗಿ ಮಾಡಬಾರದು ಉಪ್ಪು ನೀರಾಗಬಾರದಾಗಿದೆ ಸೆಕೆಂಡ್ ಪಾಯಿಂಟ್ ತಂದೆಯ ಸಮಾನ ಅಂದರಿಗೆ ಊರುಗೋಲಾಗಬೇಕಾಗಿದೆ ತಂದೆಯ ಸಹಯೋಗವನ್ನು ಪಡೆಯಲು ನಿಶ್ಚಯ ಬುದ್ಧಿಯವರಾಗಿ ಸೇವೆ ಮಾಡಬೇಕಾಗಿದೆ ವರದಾನ ಒಂದರ ಪಾಠವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ತಪಸ್ಸಿನಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿರಂತರ ಯೋಗಿಗಳಾಗಿ ಒಂದರ ಪಾಠವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ತಪಸ್ಸಿನಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿರಂತರ ಯೋಗಿಗಳಾಗಿ ವಿವರಣೆ ತಪಸ್ಸಿನ ಸಫಲತೆಯ ವಿಶೇಷ ಆಧಾರ ಅಥವಾ ಸಹಜ ಸಾಧನವಾಗಿದೆ ಒಂದು ಶಬ್ದದ ಪಾಠವನ್ನು ಪರಿಪಕ್ವ ಮಾಡಿಕೊಳ್ಳಿರಿ ತಪಸ್ಸೆಂದರೆ ಒಬ್ಬ ತಂದೆಯ ಮಕ್ಕಳಾಗುವುದು ತಪಸ್ಸೆಂದರೆ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವುದು ತಪಸ್ಸೆಂದರೆ ಏಕಾಂತ ಪ್ರಿಯರಾಗುವುದು ತಪಸ್ಸೆಂದರೆ ಸ್ಥಿತಿಯನ್ನು ಏಕರಸವಾಗಿ ಇಟ್ಟುಕೊಳ್ಳುವುದು ತಪಸ್ಸು ಎಂದರೆ ಸರ್ವ ಪ್ರಾಪ್ತಿಕ ಜಾಣೆಗಳನ್ನು ವ್ಯರ್ಥದಿಂದ ಪಾರು ಮಾಡುವುದು ಅರ್ಥಾತ್ ಉಳಿತಾಯ ಮಾಡುವುದು ಈ ಒಂದರ ಪಾಠವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತೀರೆಂದರೆ ನಿರಂತರ ಯೋಗಿ ಸಹಜ ಯೋಗಿ ಆಗಿಬಿಡುತ್ತೀರಿ ಪರಿಶ್ರಮದಿಂದ ಮುಕ್ತರಾಗಿ ಬಿಡುವಿರಿ ಸ್ಲೋಗನ್ ಯಾರು ಮನಸ್ಸು ಹಾಗೂ ಬುದ್ಧಿಯನ್ನು ಮನ್ಮತದಿಂದ ಸದಾ ಖಾಲಿಯಾಗಿಡುತ್ತಾರೆಯೋ ಅವರೇ ಆಜ್ಞಾಕಾರಿಯಾಗಿದ್ದಾರೆ ಯಾರು ಮನಸ್ಸು ಹಾಗೂ ಬುದ್ಧಿಯನ್ನು ಮನ್ಮತದಿಂದ ಸದಾ ಖಾಲಿಯಾಗಿಡುತ್ತಾರೆಯೋ आज्ञाकारी आगे ओम शांति